ಆಕಾಶವಾಣಿ ಹಾಡು ಮಾತಾಡು ಮಕ್ಕಳ ಕ್ರಿಯಾಶೀಲ ಕಲಿಕಾ ಸರಣಿ ಸಂಗೀತ ಸಂಯೋಜನೆ ಪ್ರವೀಣ್ ಡಿ ರಾವ್ ಸಂವಹನ ವಿನ್ಯಾಸ ಡಾಕ್ಟರ್ ಎನ್ ರಘು ನಿರ್ಮಾಣ ಎಸ್ಆರ್ ಭಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪೋಷಣ್ ಅಭಿಯಾನ್ ದೇಶದಲ್ಲಿ ತುಂಬಲಿ ಪೌಷ್ಟಿಕತೆ ಅಳಿಸಿ ಹೋಗಲಿ ಅಪೌಷ್ಟಿಕತೆ ಪೋಷಣ್ ಅಭಿಯಾನ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಹತ್ವದ ಯೋಜನೆ ಕೇಳಿ ಹಾಡು ಮಾತಾಡು ಹಾಡು ಮಾತಾಡು ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಇದರಲ್ಲಿ ಹೇಳ್ಕೊಡೋ ಹಾಡುಗಳನ್ನೆಲ್ಲ ಛಕ್ ಅಂತ ಕಲಿತು ಬಾಯ್ಪಾಠ ಮಾಡಿ ತಪ್ಪಿಲ್ದೆ ಹಾಡಿ ವಿಡಿಯೋ ಮಾಡಿ ನಂಗೆ ಕಳಿಸಿ ಸಿರಿಗನ್ನಡ ಕಂದ ಪ್ರಶಸ್ತಿ ಪತ್ರ ಯಾವಾಗ ಬರುತ್ತಪ್ಪ ಯಾವಾಗ ಬರುತ್ತಪ್ಪ ಅಂತ ಕಾತರದಿಂದ ಕಾಯ್ತಾ ಇರೋ ನಮ್ಮ ಪುಟ್ ಪುಟಾಣಿಗಳಿಗೆ ಅವರಿಗಿಂತಲೂ ಹೆಚ್ಚಿನ ಆತಂಕದಿಂದ ನಮ್ಮ ಮಗು ವಿಡಿಯೋ ಅಪ್ಲೋಡ್ ಆಯ್ತಾ ಆಗತ್ತಾ ಅಂತ ಚಡಪಡಿಸ್ತಾ ಇರೋ ಅಪ್ಪ ಅಮ್ಮಂದ್ರಿಗೆ ಅಂಗನವಾಡಿ ಮೇಲ್ವಿಚಾರಕರಿಗೆ ನಿಮಗೆಲ್ಲ ನಿಮ್ಮ ಪ್ರೀತಿಯ ರಘು ಮಾಮನ ಶುಭೋದಯ ಗುಡ್ ಮಾರ್ನಿಂಗ್ ಪುಟ್ಪುಟಾಣಿಗಳೇ ನೀವೆಲ್ಲ ತುಂಬಾ ಚೆನ್ನಾಗಿ ಹಾಡು ಕಲಿತಾ ಇದ್ದೀರಿ ಸುಂದರವಾಗಿ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸ್ತಾನೂ ಇದ್ದೀರಿ ಆದರೆ ನಿಮ್ಮ ಅಮ್ಮಂದಿರದ್ದು ಒಂದೇ ಕಂಪ್ಲೇಂಟ್ ಎಲ್ಲಾ ಸರಿ ನಮ್ಮ ಮಗು ಅದ್ಯಾಕೋ ಊಟ ಮಾಡೋಕೆ ಮನ್ಸು ಮಾಡೋದಿಲ್ಲ ಹೊಟ್ಟೆ ತುಂಬಾ ತಿನ್ನೋದೇ ಇಲ್ಲ ಅನ್ನತ್ತೆ ಅಂತ ಒಬ್ರಂದ್ರೆ ಸರಿಯಾಗಿ ಊಟ ಮಾಡ್ದೀರಾ ಯಾವಾಗ್ಲೂ ಸುಸ್ತು ಸುಸ್ತು ಅಂತ ಇರುತ್ತೆ ಅಂತ ಇನ್ನೊಬ್ರು ಅಂತಾರೆ ಮತ್ತೊಬ್ರು ಅಯ್ಯೋ ನಮ್ ಮಗು ವಯಸ್ಸಿಗೆ ಸರಿಯಾಗಿ ಬೆಳೆದೇ ಇಲ್ಲ ಎತ್ತರಕ್ಕೆ ಸರಿಯಾಗಿ ತೂಕ ಇಲ್ಲ ಸಣಕಲ ಕಡ್ಡಿ ಅಂತ ಎಲ್ಲರೂ ರೇಗಿಸ್ತಾರೆ ಅಂತ ಬೇಜಾರು ಮಾಡ್ಕೋತಾರೆ ಪುಟಾಣಿಗಳೇ ಹೀಗ್ ಮಾಡೋದು ಸರಿನಾ ಅಮ್ಮ ಪ್ರೀತಿಯಿಂದ ರುಚಿ ರುಚಿಯಾಗಿ ಮಾಡಿಕೊಡೋ ಆಹಾರ ಪದಾರ್ಥನ ತಿನ್ನದೇ ವ್ಯರ್ಥ ಮಾಡೋದಲ್ಲದೆ ನಿಮ್ಮ ಆರೋಗ್ಯನೂ ಹಾಳು ಮಾಡ್ಕೊಳ್ಳೋದು ಸರಿನಾ ತಪ್ಪಲ್ವಾ ನಿಮಗೆ ಆರೋಗ್ಯ ಕೆಟ್ರೆ ಅಮ್ಮಂಗೆ ಅಪ್ಪಂಗೆ ಅಷ್ಟೇ ಅಲ್ಲ ನಿಮ್ ಫ್ರೆಂಡ್ಸ್ಗೆ ನಿಮ್ಮ ಸುತ್ತಮುತ್ತಲಿರೋ ಎಲ್ರಿಗೂ ಬೇಜಾರಾಗಲ್ವಾ ನೋಡಿ ನೋಡಿ ಅಲ್ಲಿ ಪುಟ್ಟನ್ ತಲೆ ಪುಟ್ಟಿ ಜಡೆ ಕುಣಿತಾ ಇವೆ ಹೌದು ಹೌದು ಅಂತ ಹೌದು ಹೌದು ಅಂತ ತಲೆ ಮಾತ್ರ ಆಡಿಸ್ಬಿಟ್ರೆ ಸಾಕ ಅಮ್ಮಂಗೆ ಬೇಜಾರು ಮಾಡದ ಹಾಗೆ ಊಟ ಮಾಡ್ಬೇಕಲ್ವಾ ಹಾಗಾದ್ರೆ ಖುಷಿಯಾಗಿ ಊಟ ಮಾಡೋದು ಹೇಗೆ ಹಾ ಅದಕ್ಕೆ ಅಂತಲೇ ಇವತ್ತು ಒಂದು ಸ್ಪೆಷಲ್ ಹಾಡು ನಿಮಗೆ ಅಂತಲೇ ಹೇಳ್ಕೊಡ್ತೀವಿ ಮುದ್ದೆ ಹಾಡು ಸುಪ್ರಿಯಾ ಅಕ್ಕ ಹೇಳೋ ಈ ಮುದ್ದೆ ಹಾಡನ್ನ ಮೊದಲು ಕೇಳಿಸ್ಕೊಂಬಿಡಿ ಪುಟಾಣಿಗಳಿಗೆಲ್ಲ ಈ ಹಾಡು ಕೇಳದ್ಮೇಲೆ ಅಯ್ಯೋ ಇದು ನಮಗ್ ಗೊತ್ತು ಅಮ್ಮ ಮುದ್ದೆ ಮಾಡೋದನ್ನ ನಾವು ನೋಡಿದೀವಿ ಅಮ್ಮ ಹೀಗೆ ಮಾಡೋದು ಅಂತ ಅವರವರಲ್ಲೇ ಮಾತಾಡ್ಕೋತಾ ಇದ್ದಾರೆ ಪುಟಾಣಿಗಳೇ ಒಂದ್ಸಾರಿ ಈ ಹಾಡನ್ನ ನಾನು ಓದ್ಬಿಡ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಯಾಕಂದ್ರೆ ಮುಂದೆ ಕಲಿಬೇಕಲ್ವಾ ಕೂತ ಕೂತ ಕುದಿಯಿತು ಪಾತ್ರೆಯ ಹಿಟ್ಟು ತಕ ತಕ ನೆಗೆಯಿತು ಮೇಲಿನ ಪ್ಲೇಟು ಸರ ಸರ ಉರುಳಿತು ಮುದ್ದೆಯ ಚೆಂಡು ಹೊಗೆಯನ್ನು ಕಾರಿತು ನಮ್ಮನು ಕಂಡು ಘಮ ಘಮ ವಾಸನೆ ಹರಡಿತು ಸಾರು ಬಾ ಬಾ ಎಂದು ಕರೆಯಿತು ಜೋರು ಸರಬರ ಕಡೆಯಿತು ಮಜ್ಜಿಗೆ ಕೋಲು ಚಕ ಚಕ ಕುಳಿತರು ಊಟಕ್ಕೆ ಸಾಲು ಕೈಯಿಗೂ ಬಾಯಿಗೂ ನಡೆಯಿತು ಜಗಳ ಮುಗಿಯಲು ಎದ್ದರು ಮುದ್ದೆಯ ಕವಳ ಪುಟಾಣಿಗಳೇ ಇಲ್ಲಿ ಮುದ್ದೆ ಅಂದ್ರೆ ಯಾವ ಮುದ್ದೆ ಸರಿ ಸರಿ ಪುಟ್ಟ ಅಂತಾನೆ ರಾಗಿ ಮುದ್ದೆ ಅಂತ ಪುಟ್ಟಿ ಅಂತಾಳೆ ಜೋಳದ ಮುದ್ದೆ ಅಂತ ಹಾಗಾದ್ರೆ ಯಾವ್ದು ಸರಿ ಅಂದ್ರೆ ಎರಡೂ ಸರಿ ಅನ್ನಬಹುದು ಮುದ್ದೆ ರಾಗಿ ಹಿಟ್ಟಿನಲ್ಲೂ ಮಾಡ್ತಾರೆ ಜೋಳದ ಹಿಟ್ಟಿನಲ್ಲೂ ಮಾಡ್ತಾರೆ ಈಗ ನೀವೇನ್ ಮಾಡಬೇಕು
ಸುಪ್ರಿಯಾ ಅಕ್ಕನ ಜೊತೆ ಹಾಡ್ತಾ ಹಾಡ್ತಾ ಈ ಮುದ್ದೆ ಹಾಡನ್ನ ಕಲ್ತ್ಕೋಬೇಕು. ರೆಡಿ, 1, 2, 3, 4. ಜೋರಾಗಿ ಹಾಡ್ಬಿಟ್ರಿ, ಮುದ್ದೆ ಬಗ್ಗೆ ಹಾಡು ಕಲಿತವ್ರಿಗೆ ಇಷ್ಟೊಂದು ಶಕ್ತಿ ಬಂದ್ಬಿಡ್ತಾ? ಹಾಗಾದ್ರೆ ಇನ್ನು ಮುದ್ದೆ ತಿನ್ನೋ ಮಕ್ಕಳಿಗೆ ಅದೆಷ್ಟು ಶಕ್ತಿ ಇರಬೇಡ. ಮುದ್ದೇನ್ ಮಾಡೋಕೆ ರಾಗಿ ಹಿಟ್ಟು ಬಳಸೋದು ಜಾಸ್ತಿ ಅಂದೆ ಅಲ್ವಾ? ಇವತ್ತು ರಾಗಿ ಬಗ್ಗೆ ಎರಡು ಗಾದೆ ನಿಮಗೆ ಹೇಳ್ಕೊಡ್ತೀನಿ, ಯಾವಾಗ್ಲೂ ಜ್ಞಾಪಕ ಇಟ್ಕೊಂಡಿರಿ. ಮೊದಲನೇ ಗಾದೆ, ರಾಗಿ ಬಲ್ಲವನಿಗೆ ರೋಗವಿಲ್ಲ. ಏನಂದೆ? ರಾಗಿ ಬಲ್ಲವನಿಗೆ ರೋಗ ಇಲ್ಲ. ಎರಡನೇ ಗಾದೆ, ರಾಗಿಯ ಗತ್ತು ತಿಂದೋರ್ಗೆ ಗೊತ್ತು. ರಾಗಿಯ ಗತ್ತು ತಿಂದೋರ್ಗೆ ಗೊತ್ತು. ಈ ಎರಡು ಗಾದೆಗಳನ್ನ ಜ್ಞಾಪಕ ಇಟ್ಕೊಳ್ಳಿ. ರಾಗಿ ಮುದ್ದೆ ತಿನ್ನೋವಾಗ್ಲೆಲ್ಲ ತಿನ್ನೋಕ್ ಮುಂಚೆ ಈ ಎರಡೂ ಗಾದೆ ಒಂದ್ಸಾರಿ ಹೇಳಿ ಒಂದು ತುತ್ತು ತಿನ್ನಿ. ಪ್ರತಿ ತುತ್ತು ತಿನ್ನೋಕ್ ಮುಂಚೆ ಒಂದು ಗಾದೆ ಹೇಳಿ ಆಮೇಲೆ ತುತ್ತು ತಿನ್ನಿ. ಆಗ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ಹೊಟ್ಟೆ ತುಂಬಾ ತಿಂದು ಚೆನ್ನಾಗಿ ಕೆಲಸ ಮಾಡೋ ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಮ ದೇಹ ಚೆನ್ನಾಗಿ ಬೆಳೆಯುತ್ತೆ, ಬುದ್ಧಿ ಚುರುಕಾಗುತ್ತೆ, ಆರೋಗ್ಯವಾಗಿರ್ತೀರಿ, ಶಕ್ತಿ ಬರುತ್ತೆ, ಚೆನ್ನಾಗಿ ಆಟ ಆಡಿ ಸಂತೋಷವಾಗಿರಬಹುದು. ಸರಿನಾ? ಎಲ್ಲಿ ಹಾಗಾದ್ರೆ? ಸುಪ್ರಿಯಾ ಅಕ್ಕನ ಜೊತೆ ಇನ್ನೊಂದ್ಸಾರಿ ಹಾಡಿ ಮುದ್ದೆ ಹಾಡು ಬೇಗ ಕಲ್ತ್ಕೊಂಡು ಬಿಡಿ. ಪುಟಾಣಿಗಳೇ, ನಿಮಗೆಲ್ಲ ಮುದ್ದೆ ಹಾಡು ಬಾಯಿಗೆ ಬಂತು ಅಲ್ವಾ? ಹಾಗೇನೆ ಅಮ್ಮ ಮಾಡಿಕೊಡೋ ಮುದ್ದೇನೂ ಬಾಯಾಡಿಸ್ಬೇಕು. ಈ ಹಾಡಲ್ಲಿ ಕುತ ಕುತ,
ತಕತಕ, ಸರಸರ, ಘಮಘಮ, ಸರಬರ ಇಂಥ ಶಬ್ದಗಳನ್ನೆಲ್ಲ ಕೇಳಿದ್ರಲ್ವಾ, ಇಲ್ಲೊಂದು ವಿಶೇಷ ಇದೆ. ನಿಮ್ಮ ಕಣ್ಣು ನೋಡಿದ್ದನ್ನ ಮನಸ್ಸು ಶಬ್ದದ ರೂಪದಲ್ಲಿ ಹೀಗೆ ಅರ್ಥ ಮಾಡಿಕೊಳ್ಳುತ್ತೆ. ಕುದಿಯೋದು ಕುತಕುತ, ಕುಣಿಯೋದು ತಕತಕ, ವಾಸನೆ ಘಮಘಮ, ಮಜ್ಜಿಗೆ ಕಡದಾಗ ಬರೋ ಸದ್ದು ಸರಸರ. ಇದನ್ನೆಲ್ಲ ಗಮನ ಇಟ್ಟು ಅರ್ಥ ಮಾಡ್ಕೋಬೇಕು. ನೀವು ಮಾತಾಡುವಾಗ ಈ ಶಬ್ದಗಳನ್ನ ಬಳಸಿ ಮಾತಾಡಿದ್ರೆ ಕೇಳೋಕೆ ಸುಂದರವಾಗಿರುತ್ತೆ, ಕಣ್ಣಿಗೆ ಕಟ್ಟಿದ ಹಾಗಿರುತ್ತೆ. ಇನ್ನು ಪ್ರೀತಿಯ ಅಮ್ಮ ಅಪ್ಪಂದ್ರೆ ಮಕ್ಕಳು ಊಟ ಮಾಡೋಕೆ ಹಠ ಮಾಡೋದು ಸಹಜ ಅಲ್ವಾ? ಅದಕ್ಕೊಂದು ಉಪಾಯ ಮಾಡಿ. ಮಕ್ಕಳಿಗೆ ವಿವಿಧ ರೀತಿಯ ಪೌಷ್ಟಿಕ ಆಹಾರವನ್ನ ಮನೆಯಲ್ಲೇ ತಯಾರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ತಿಳಿದವರ ಹತ್ರ ಕೇಳಿ ತಿಳ್ಕೊಳ್ಳಿ. ಸಾಮಾನ್ಯವಾಗಿ ಮನೆಯಲ್ಲೇ ತಯಾರಿಸೋ ಅಡುಗೆಗಳಲ್ಲಿ ಮಕ್ಕಳಿಗೆ ಬೇಕಾದ ಪೋಷಣೆ ಸಿಗತ್ತೆ. ಮಕ್ಕಳ ಬೆಳವಣಿಗೆಯ ಹಂತದಲ್ಲಿ ಸಮತೋಲಿತ ಪೋಷಣಾಯುಕ್ತ ಆಹಾರ ಅಗತ್ಯ. ಅಂಗನವಾಡಿ ಮೇಲ್ವಿಚಾರಕರ ಹತ್ರ, ಆರೋಗ್ಯಾಧಿಕಾರಿಗಳ ಹತ್ರ, ನಿಮ್ಮ ಕುಟುಂಬದ ವೈದ್ಯರ ಹತ್ರ ಈ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ. ಸಂಸ್ಕರಿತ ಆಹಾರಗಳಿಗಿಂತ, ಅಂದ್ರೆ ಪ್ರೊಸೆಸ್ಡ್ ಫುಡ್ಗಳಿಗಿಂತ, ಫಾಸ್ಟ್ ಫುಡ್ಡು, ಜಂಕ್ ಫುಡ್ಗಳಿಗಿಂತ ಮನೆಯಲ್ಲೇ ತಯಾರಿಸೋ ಫ್ರೆಶ್ ಫುಡ್, ತಾಜಾ ಆಹಾರ ಒಳ್ಳೇದಲ್ವಾ? ಬೇರೆಲ್ಲೂ ಸಿಗದೇ ಇರೋ ಒಂದು ವಿಶಿಷ್ಟವಾದ ಗುಣ ಮನೆಯ ಆಹಾರದಲ್ಲಿ ಸೇರಿರುತ್ತೆ. ಅದಕ್ಕೆ ಮನೆಯ ಆಹಾರ ಮಕ್ಕಳಿಗಷ್ಟೇ ಅಲ್ಲ, ಮನೆ ಮಂದಿಗೆಲ್ಲ ಒಳ್ಳೇದು. ಯಾವ್ದು ಹೇಳಿ ಆ ಗುಣ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ? ಅದೇ ತಾಯಿಯ ಪ್ರೀತಿ. ಇದು ಯಾರೂ ಬೆಲೆ ಕಟ್ಟೋಕಾಗದ ಒಂದು ಗುಣ. ಇದು ಆಕೆ ತಯಾರಿಸೋ ಆಹಾರಕ್ಕೆ ಒಂದು ವಿಶಿಷ್ಟವಾದ ರುಚಿಯನ್ನ, ಶಕ್ತಿಯನ್ನ ಕೊಡುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಇವತ್ತು ರಾಗಿ ಬಗ್ಗೆ ಹೇಳದ್ನಲ್ವಾ, ಇದರಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ ಡಿ, ಕಬ್ಬಿಣದ ಅಂಶ ಇವೆಲ್ಲ ಇರೋದ್ರಿಂದ ಮಕ್ಕಳ ಹಲ್ಲು ಮೂಳೆಗಳು ಗಟ್ಟಿಯಾಗೋದಕ್ಕೆ, ಮಕ್ಕಳನ್ನ ರಕ್ತಹೀನತೆಯಿಂದ ಕಾಪಾಡೋದಕ್ಕೆ ಅನುಕೂಲವಾಗುತ್ತೆ. ಹಾಗಾದ್ರೆ ಇನ್ನು ಮುಂದೆ ನಿಮ್ಮ ಮಗುಗೆ ನೀವು ಕೊಡ್ತಾ ಇರೋ ಆಹಾರ ಪೌಷ್ಟಿಕ ಆಹಾರನೋ ಅಲ್ವೋ ಯೋಚನೆ ಮಾಡಿ ಕೊಡ್ತೀರಲ್ವಾ? ಇನ್ನು ಹೇಗಿದ್ರೂ ನಿಮ್ಮ ಮಗು ಹಾಡೋ ಈ ಮುದ್ದೆ ಹಾಡನ್ನ ನೀವು ವಿಡಿಯೋ ಮಾಡಿ ಕಳಿಸೇ ಕಳಿಸ್ತೀರಿ. ಜೊತೆಗೆ ಈ ಕಾರ್ಯಕ್ರಮ ಸರಣಿ ಬಗ್ಗೆ, ಇದರಲ್ಲಿ ಹೇಳ್ಕೊಡೋ ಹಾಡುಗಳನ್ನ ನಿಮ್ಮ ಮಗು ಕಲಿಯೋ ರೀತಿ, ನೀವು ಅದಕ್ಕೆ ಕಲಿಸೋ ರೀತಿ, ಮಗುಗೆ ಇದರಿಂದ ಆಗ್ತಾ ಇರೋ ಉಪಯೋಗ, ಜೊತೆಗೆ ನಿಮಗೆ ಅಂದ್ರೆ ಪೋಷಕರಿಗೆ ಇದರಿಂದ ಆಗ್ತಾ ಇರೋ ಅನುಕೂಲ, ಇವೆಲ್ಲ ವಿಷಯಗಳ ಬಗ್ಗೆ ನೀವು ಪಾಲಕರು ಒಂದು ವಿಡಿಯೋ ಮಾಡಿ ಕಳಿಸಿ. ಪೋಷಕರಾಗಿ ಮಗುವಿನ ಬೆಳವಣಿಗೆಯ ಬಗ್ಗೆ ಚಿಂತನೆಗಳನ್ನ ಯೂಟ್ಯೂಬ್ ಗೆಳೆಯರ ಜೊತೆ ಹಂಚಿಕೊಳ್ಳಿ. ಇನ್ನು ನಿಮ್ಮ ಈ ವಿಡಿಯೋಗಳನ್ನ ಮತ್ತು ಮಕ್ಕಳ ವಿಡಿಯೋಗಳನ್ನ ಒಂದು ವಾರದ ಒಳಗಾಗಿ ನಮಗೆ ಕಳಿಸೋದಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9444174612. ರಿಪೀಟ್ ಮಾಡ್ತೀನಿ, 9444174172. ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಲೋರ್ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಈ ಕಾರ್ಯಕ್ರಮದ ಕೊನೆಗೆ ಅಪ್ಲೋಡ್ ಆಗಿರೋ ಇನ್ನಷ್ಟು ಪುಟಾಣಿಗಳು ಮುದ್ದು ಮುದ್ದಾಗಿ ಹಾಡಿರೋ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ಪುಟಾಣಿಗಳನ್ನು ಪ್ರೋತ್ಸಾಹಿಸಿ. ನಿಮ್ಮ ಮಗು ದೇಶಕ್ಕೆ ನೀವು ಕೊಡ್ತಾ ಇರುವಂತಹ ಒಂದು ದೊಡ್ಡ ಕೊಡುಗೆ. ಪ್ರತಿ ಆರೋಗ್ಯವಂತ ಮಗುವು ದೇಶದ ಆಸ್ತಿ. ಆದ್ದರಿಂದ ನಿಮ್ಮ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಬಗ್ಗೆ ಕಾಳಜಿ ವಹಿಸೋಕೆ ನೀವು ಏನೇನ್ ಮಾಡಬಹುದು ಅನ್ನೋ ಕುರಿತು ನಿಮ್ಮ ಅನಿಸಿಕೆಗಳನ್ನ ವಿಡಿಯೋ ಮಾಡಿ ನಮ್ಮೆಲ್ಲರ ಜೊತೆ ಹಂಚಿಕೊಳ್ಳಿ. ಅನುಭವ ಪೂರ್ವಕವಾದ ನಿಮ್ಮ ಮಾತುಗಳಿಗಾಗಿ ಕಾಯ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಬರ್ತೀನಿ. ನಿಮ್ಮೆಲ್ಲರ ಪ್ರೀತಿಯ ರಘುಮಾಮ, ನಮಸ್ಕಾರ. ಹಾಡು ಮಾತಾಡು ಮಕ್ಕಳ ಕ್ರಿಯಾತ್ಮಕ ಕಲಿಕಾ ಸರಣಿ ಕೇಳಿದಿರಿ. ಸಂಗೀತ ಸಂಯೋಜನೆ ಪ್ರವೀಣ್ ಡಿ ರಾವ್, ಹಾಡಿದವರು ಸುಪ್ರಿಯಾ ಆಚಾರ್ಯ, ಸಂವಹನ ವಿನ್ಯಾಸ ಡಾಕ್ಟರ್ ಎನ್ ರಘು, ನಿರ್ಮಾಣ ಎಸ್ಆರ್ ಭಟ್, ಸಹಕಾರ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಕೈಗಳನ್ನು ಶುಭ್ರವಾಗಿ ಇಟ್ಟುಕೊಳ್ಳುವುದು ಕಾಯಿಲೆ ಬೀಳುವುದನ್ನು ತಡೆಯಲು ಅತಿ ಅವಶ್ಯಕವಾಗಿದೆ. ಊಟಕ್ಕೆ ಮೊದಲು ಹಾಗೂ ಶೌಚದ ನಂತರ ಸಾಬೂನು ಮತ್ತು ಶುದ್ಧ ನೀರಿನಿಂದ ಚೆನ್ನಾಗಿ ಕೈ ತೊಳೆದುಕೊಳ್ಳಿ. ಕೈ ತೊಳೆವ ಈ ಅಭ್ಯಾಸ ರೋಗರಹಿತ ಜೀವನಕ್ಕೆ ಮುನ್ನುಡಿ ಬರದಂತೆ. ಪೋಷಣ್ ಅಭಿಯಾನ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಹತ್ವದ ಯೋಜನೆ. ಹಾಡು ಮಾತಾಡು ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಚೈತ್ರ ವೈಶಾಖ ವಸಂತ ಋತು, ಹೂಗಳು ಹಡಳುವ ನಗುವ ಋತು, ಜ್ಯೇಷ್ಠ ಆಷಾಢ ಗ್ರೀಷ್ಮ
ಮಾಂಗ ಪಾಡೋಣ ಶಶಿಲ ಋತು ಮರದೆಲೆ ಉದುರುವ ಕಾಲ ಋತು ಅಂಗನವಾಡಿ ಚರ್ಚೆ ಪುಟಾಣಿ ಲಾ 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 ಲಾ
ಪುಷ್ಯ ಹೇಮಂತ ಋತು ಗಡ ಗಡನಾಗುವ ಚಳಿಯ ಋತು ಮಾಗ ಪಳುಗುನ ಶಿಶಿಯ ಋತು ಮರದೆಲೆ ಉದುರುವ ಕಾಲ ಋತು ಶಕ ದೇಷ್ಟ ಅಷಾಢ ಶ್ರಾವಣ ಬಲಪದ ಅಶೀಕ ಕಾರ್ತೀಕ ಮಾಘಶಿರ ಪುಷ್ಯ ಮಾಘ ಫಲ್ಗುಣ ಧನ್ಯ ವಸಂತ ಋತು ಚೈತ್ಯ ವಶಾಖ ವಸಂತ ಋತು ಹೂಗಳು ಅರಳುವ ನಗುವ ಋತು ಹೂಗಳು ಅರಳುವ ನಗುವ ಋತು ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು ಬಿಸಿಲ ಬೇಗೆಯಲ್ಲಿ ಬರುವ ಋತು ಬಿಸಿಲ ಬೇಗೆಯಲ್ಲಿ ಬರುವ ಋತು ಶ್ರಾವಣ ಭಾದ್ರಪದ ವರ್ಷ ಋತು ಶ್ರಾವಣ ವರ್ಷ ಋತು ಮಳೆ ಮೋಡಗಳು ಸುರಿವ ಋತು ಮಳೆ ಮೋಡಗಳು ಸುರಿವ ಋತು ಆಶ್ವಿಜ ಕಾರ್ತಿಕ ಶರದ್ ಋತು ಆಶ್ವಿಜ ಕಾರ್ತಿಕ ಶರದ್ ಋತು ತಿಂಡಿ ಹಬ್ಬಗಳ ಖುಷಿಯ ಋತು ತಿಂಡಿ ಹಬ್ಬಗಳ ಖುಷಿಯ ಋತು ಮಾರ್ಗಶಿರ ಪುಷ್ಯ ಹೇಮಂತ ಋತು ಮಾರ್ಗಶಿರ ಪುಷ್ಯ ಹೇಮಂತ ಋತು ಗಡ ಗಡ ನಡುಕುವ ಚಳಿಯ ಋತು ಗಡ ಗಡ ನಡುಕುವ ಋತು ಮಾಘ ಫಾಲ್ಗುಣ ಶಿಶಿರ ಋತು ಮಾಘ ಫಾಲ್ಗುಣ ಶಿಶಿಯ ಋತು ಮರದೆಲೆ ಉದುರುವ ಕಾಲ ಋತು ಮರದೆಲೆ ಉದುರುವ ಕಾಲ ಋತು ಧನ್ಯವಾದಗಳು. ಅಮ್ಮ ನನಗೆ ಅ ಬಂತು ಅ ಬಂತು ಅ ಆಡುತ್ತಾ ಆಡುತ್ತಾ ಅ ಬಂತು ಅ ಬಂತು ಅ ಇಲಿಯನ್ನು ಕಂಡು ಎ ಬಂತು ಇ ಬಂತು ಈ ಈಶ್ವರ ಕಂಡು ಇ ಬಂತು ಈ ಉಂಗುರು ಕಂಡು ಉ ಬಂತು ಊಟವ ಕಂಡು ಉ ಬಂತು ಉ ಬಂತು ಊಷನು ಕಂಡು ಉ ಬಂತು ಎಲೆಯನ್ನು ಕಂಡು ಎ ಬಂತು ಎ ಬಂತು ಏನಿಯ ಕಂಡು ಎ ಬಂತು ಎ ಬಂತು ಎ ಒಂಟೆಯ ಕಂಡು ಒ ಬಂತು ಒ ಬಂತು ಓಡುತ್ತಾ ಓಡುತ್ತಾ ಔ ಓ ಬಂತು ಓ ಬಂತು ಓ ಔಷಧ ಕುಡಿದು ಓ ಬಂತು ಔ ಬಂತು ಔ ಅಂಗಿಯ ಕಂಡು ಅಂ ಬಂತು ಅಂ ಬಂತು ಅಂ ಆ ಈ ಊರು ಏ ಐ ಓ ಔ ಅಂ ಆ ಸ್ಟಾರ್ಟ್. ಅಮ್ಮ ನನಗೆ ಆ ಬಂತು ಆಟವಾಡಿ ಆ ಬಂತು ಇಲ್ಲಿ ಏನು ಕಂಡು ಈ ಬಂತು ಈಶ್ವರ ಕಂಡು ಈ ಬಂತು ಉಂಗರ ಕಂಡು ಬಂತು ಊಟವ ಕಂಡು
ಅವು ಬಂತು ಅವು ಅವು ಅಂಗಿ ಹಾಕೊಂಡು ಅಂ ಬಂತು ಅಂ 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 ಅಹಾ ಅಹಾ ಅಂ ಅಹಾ ಅಹಾ ಆ ಇ ಈ ಉ ಊರು ಏ ಏ ಐ ಓ ಔ ಅಂ ಅಹಾ ನನಗೆ ಆ ಬಂತು ಆ ಆಟವಾಡಿಯೋ ಬಂತು ಆ ಇಲ್ಲಿಯನ ಕಂಡು ಈ ಬಂತು ಈಶ್ವರ ಕಂಡು ಈ ಬಂತು ಈ ಉಂಗರ ಕಂಡು ಊ ಬಂತು ಊತವ ಕಂಡು ಬಂತು ಶನ ಕಂಡು ಲು ಬಂತು ಲು ಔಷಧ ಕುಡಿ ಔ ಬಂತು ಔ ಅಂಗಿ ಹಾಕೊಂಡು ಅಂ ಬಂತು ಅಂ ಊರು ಧನ್ಯವಾದಗಳು. ಚೈತ್ರ ವೈಶಾಖ ವಸಂತ ಋತು ಹೂಗಳು ಅರಳು ಅಡಗುವ ಋತು ಏಷಾಢ ಗ್ರೀಷ್ಮ ಋತು ಬಿಸಿಲಿನ ಬೇಗೆಯ ಬರುವ ಋತು ಶ್ರಾವಣ ಪದ ಪದ ವರ್ಷ ಋತು ಮಳೆ ಮೋಡಗಳು ಚುಡಿವ ಋತು ಅಶ್ವಿಜ ಕಾರ್ತಿಕ ಶರತ್ ಋತು ಹಿಂದಿ ಹಬ್ಬಗಳ ಖುಷಿಯ ಋತು ಮಗಸಿನ ಪುಷ್ಯ ಮಂತ ಋತು ಗುಡ್ಡು ಗುಡ್ಡು ನಡಗುವ ಚಳಿಯ ಋತು ಮಾರ್ಗ ಪಾಲ್ಗುಣ ಶಿಶಿಯ ಋತು ಮರದಳ ಉದುರುವ ಕಾಲ ಋತು ಹಾಯ್, ನನ್ನ ಹೆಸರು ಹರ್ಷ. ನನ್ನ ದೇಹ ಹಳ್ಳಿಯಂಗ್ ನೋಡಿ ನಕ್ಕ ಕೊಟ್ಟಿದ್ ಹಾಡ ಹೇಳುತ್ತೆ. ಅಮ್ಮ ನನಗೆ ಅ ಬಂತು ಅ ಅ ಆಟ ಆಡುದ ಆ ಬಂತು ಆ ಇಲಿಯನ್ನು ಕಂಡು ಈ ಬಂತು ಈ ಈ ಈಶ್ವರ ಕಂಡು ಈ ಬಂತು ಈ ಈ ಊರ ಕಂಡು ಊ ಬಂತು ಊ ಊಟವ ಕಂಡು ಊ ಬಂತು ಊ ಋಷಿಯನ್ ಕಂಡು ರ ಬಂತು ರ ರ ರ ಎಲೆಯನ್ನು ಕಂಡು ಎ ಬಂತು ಎ ಎ ಏನಿಯ ಕಂಡು ಎ ಬಂತು ಎ ಎ ಒಂಟೆಯ ಕಂಡು ಓ ಬಂತು ಓ ಓ ಓಡುತ್ತ ಓಡುತ್ತ ಓ ಬಂತು ಓ ಓ ಔಷಧ ಕುಡಿದು ಔ ಬಂತು ಔ ಔ ಅಂಗಿ ಅಂಗಿಯ ಕಂಡು ಅಂ ಬಂತು ಅಂ 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 ಆ ಈ la 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 la